ಎಸ್, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ, ಬನ್ನಿ ನೋಡೋಣ. ಒಂದು ಸೂರ್ಯ ಪ್ರೆಸಿಡೆನ್ಸಿ ಹೋಟೆಲ್ ಯಾವ್ದ್ರಲ್ಲೋ ಒಂದು ಪರ್ಮಿಷನ್ ತಗೊಂಡಿರ್ತಾರೆ. ಆ ಹೋಟೆಲ್ನಲ್ಲಿ ಜನತಾ ದಳತನ ಮಾಡಲಿಕ್ಕೆ ರೂಮ್ ಬುಕ್ ಮಾಡಿರ್ತಾರೆ, ಹಾಲನ್ನು. ಆ ಹಾಲ್ನಲ್ಲಿ ಏನೊಂದು ಬುಕ್ ಮಾಡಿರ್ತಾರೆ. ಹಿಂದಿನ ದಿನ ನಾನು ಮೊದಲದ್ದು ಹೇಳ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ನೀವು ವಿಡಿಯೋ ನೋಡಿದ್ರು ಆಯ್ತು ಅಂತ ಕಾಣಿಸ್ತದೆ. ಈಗ ಈಗಂದರೆ ನಿಮಗೆ 19ನೇ ತಾರೀಕು ನಡೆದಂಥ ಘಟನೆ ಬಗ್ಗೆ ಪೊಲೀಸ್ ಕಮಿಷನರ್ ಏನಿದ್ದಾರೆ ಹರ್ಷ, ಆ ವ್ಯಕ್ತಿಯ ನಡವಳಿಕೆಗಳೇ ಅನುಮಾನಾಸ್ಪದವಾಗಿರ್ತಕ್ಕಂಥದ್ದು. ನಿಮ್ಗೆ ಹೇಳಬೇಕು ಅನ್ನೋದಾದರೆ ಯಾವುದಾದ್ರೂ ಒಂದು ಜನಪರವಾದಂಥ ಸರ್ಕಾರ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಇದೆ ಅಂತಕ್ಕಂಥ ಭಾವನೆ ಇದ್ದಿದ್ರೆ ಇವತ್ತು ಕಮಿಷನರ್ನ ಮೊದಲು ಸಸ್ಪೆಂಡ್ ಮಾಡಬೇಕಾಗಿತ್ತು. ನಿಮ್ಗೆ ಹೇಳಬೇಕು ಅನ್ನೋದಾದರೆ ಇಲ್ಲಿ ಒಂದು ಪೀಪಲ್ಸ್ ಕೋರ್ಟ್ ಅಂತ ಹೇಳಿ ಲಿಸನಿಂಗ್ ಪೋಸ್ಟ್ ಅಂತ ಹೇಳಿ ಒಬ್ಬರು APCR ಈ ಸಂಸ್ಥೆಯವರು ಒಂದು ಲೆಟರ್ನ ಕೊಡ್ತಾರೆ, ರಿಪ್ಲೈ ಟು ಯುವರ್ ನೋಟಿಸ್ ರಿಸೀವ್ಡ್ 5th January 2020. ಇದು ಆ ಗೋವಿಂದರಾಜು ಅಂತಕ್ಕಂಥ ಪೊಲೀಸ್ ನಿರೀಕ್ಷಕರು ಈ ಸಂಸ್ಥೆಗೆ ಕೊಟ್ಟಂಥ ಒಂದು ನೋಟಿಸ್, ತಿಳುವಳಿಕೆ ಪತ್ರ. ನೀವು ಯಾವುದೇ ರೀತಿಯಲ್ಲಿ ಹಂಪನಕಟ್ಟೆ ಹೋಟೆಲ್ ಸೂರ್ಯ ಪೊಲೀಸ್ ಠಾಣಾ ಸರಹದ್ದಿನ ಸಮಕ್ಷಮ ಚರ್ಚಾಕೂಟ ಸೆಮಿನಾರ್ ಏರ್ಪಡಿಸಿ ಈ ಬಗ್ಗೆ ಚರ್ಚೆ ನಡೆಸಿ ವರದಿಯನ್ನು ತಯಾರು ಮಾಡೋದು ಮಾಹಿತಿ ತಿಳಿದು ಬಂದಿರುತ್ತದೆ. ಘಟನೆಗೆ ಸಂಬಂಧಿಸಿದ ಉತ್ತರ ಪೊಲೀಸ್ನಲ್ಲಿ ಪ್ರಕರಣ ದಾಖಲಾಗಿ ತನಿಖೆಯಲ್ಲಿರುತ್ತದೆ. ಅಲ್ಲದೆ ಈ ಬಗ್ಗೆ ಮ್ಯಾಜಿಸ್ಟ್ರೇಟಲ್ ವಿಚಾರಣೆಯೂ ಸಹ ನಡೆಯುತ್ತಿದ್ದು ಇದಕ್ಕೆ ಸಮಾನತವಾಗಿ ಹಂತದಲ್ಲಿ ನಿಮ್ಮ ಚರ್ಚಾಕೂಟ ಸೆಮಿನಾರ್ ನಡೆಸಿ ವರದಿ ಬಿಡುಗಡೆ ಮಾಡೋದ್ರಿಂದ ಸಾರ್ವಜನಿಕರು ಗೊಂದಲ ಮಾಡಬಹುದು, ತನಿಖೆಯ ಮೇಲೆ ಪರಿಣಾಮ ಬೀರುವ ಸಂಭವ ಇರುತ್ತದೆ. ಈಗಾಗಲೇ ಇದೇನು ಹೇಳಿದ್ದಾರೆ ಅವರಿಗೆ ತಿಳುವಳಿಕೆ ಪತ್ರ ಕೊಟ್ಟಾಗ, ಈಗಾಗಲೇ ಆ ತನಿಖೆಯ ಅಂತ ಈಗೇನು ಪ್ರಾರಂಭ ಮಾಡ್ಕೊಂಡಿದ್ದಾರೆ ಸರ್ಕಾರ ಮ್ಯಾಜಿಸ್ಟ್ರೇಟಲ್ ಎನ್ಕ್ವೈರಿಯನ್ನು, ಈಗಾಗಲೇ ದಾರಿ ತಪ್ಪು ಹೋಗಿದೆ. ಮೊದಲು ಮಾಡಬೇಕಲ್ಲ, ಹೌದು. ಇಲ್ಲ ಇಲ್ಲ, ಎಲ್ಲರಿಗೂ ಕೊಡ್ಲಿಕ್ಕೆ ಇಲ್ಲ, ಒಂದೇ ನಿಮಿಷ ಆಗಿದ್ರೆ ಸಿಡಿ ರಿಲೀಸ್ ಮಾಡಿಬಿಡಿ, ನಂತರ ನಾನು ಇನ್ನು ಉಳಿದಿದ್ದೆಲ್ಲ ವಿಷಯ ಇಮ್ಮಿಡಿಯೇಟ್ ಆಗಿ ಸಿಡಿ ಎಲ್ಲರಿಗೂ ಕ್ಲಿಯರ್ ಮಾಡಿ ಕೊಡಿ, ಒಂದು ಸಿಡಿಯನ್ನು ಹಾಕಿ ಆಮೇಲೆ ನಾನು ಮಾಧ್ಯಮದ ಮಿತ್ರರ ಮುಂದೆ ಎಲ್ಲ ವಿಷಯ ಪ್ರಸ್ತಾಪ ಮಾಡ್ತೇನೆ. ಹಲವಾರು ವಿಷಯಗಳಿವೆ. ಒಂದು ಪೆನ್ ಡ್ರೈವ್ ಇದೆಯಲ್ಲ, ಪೆನ್ ಡ್ರೈವ್ ಹಾಕಿ ಸಿಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ಪೆನ್ ಡ್ರೈವ್ ಮಾಡಿದ್ರೆ ಸಿಡಿ ಮಾಡಿದ್ರೆ ಇದು 19ನೇ ತಾರೀಕು ನಡೆದಂತ ಘಟನೆಗಳ ಬಗ್ಗೆ ಇರ್ತಕ್ಕಂಥ ಸಂಪೂರ್ಣ ವರದಿ ವಿಡಿಯೋ ಇರ್ತಕ್ಕಂಥದ್ದು. ಯಾಕೆಂದ್ರೆ ನಿಮ್ಗಳಿಗೆ ಯಾವುದೋ ಗೂಡ್ಸ್ ಟ್ರಕ್ ಅಲ್ಲಿ ಸಣ್ಣ ವ್ಯಾನ್ ಅಲ್ಲಿ ಕಲ್ ತಗೊಂಬಂದಿದ್ರು ಅಂತ ಏನ್ ಹೇಳಿದ್ದಾರೆ, ಅದೆಲ್ಲ ಎಷ್ಟು ಕಟ್ಟಿದಂತೆ ಕಟ್ಟಿದ್ದಾರೆ ಅಂತಕ್ಕಂಥದ್ದು ಸರ್ಕಾರ, ಅದೆಲ್ಲವನ್ನ ಈಗ ನಿಮ್ ಮುಂದೆ ತೋರಿಸ್ತಾ ಇದ್ದೇನೆ. ನಾನು ಅಲ್ಲೇ ಬಂದ್ಬಿಡ್ತೀನಿ, ನಿಮಗೆ ತೊಂದರೆ ಆಗಲ್ಲ. ಈ ಮೈಕ್ ಹಾಕೊಂಡು ತಗೊಂಡ್ರೆ ಅಣ್ಣ ಅಲ್ಲಿ ಕೂತ್ಕೊಡಿ, ಅಲ್ಲಿ ಕೂತ್ಕೊಡಿ. ಎಸ್, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಂಗಳೂರಿನಲ್ಲಿ ನಡೆದಂತಹ ಗಲಭೆ ಗಲಾಟೆ ಏನು ನಡೀತು, ಸೊ ಆ ಒಂದು ವಿಚಾರದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವತ್ತು ಸರ್ಕಾರ ಹುನ್ನಾರವನ್ನು ನಡೆಸಿದೆ, ಇದಕ್ಕೆ ಕುಮ್ಮಕ್ಕು ಕೊಟ್ಟಿರುವಂಥವ್ರು ಅಲ್ಲಿನ ಕಮಿಷನರ್ SP ಆಗಿರುವಂತಹ ಡಾಕ್ಟರ್ ಹರ್ಷ. ಸೊ ಇದೆಲ್ಲವೂ ಕೂಡ ಮಾಡಿರುವಂಥದ್ದು ಪ್ಲಾನ್, ಗೇಮ್ ಪ್ಲಾನ್ ಮಾಡಿದ್ದಾರೆ ಅಂತ ಅದರ ಅಸಲಿ ವಿಡಿಯೋಗಳನ್ನು. ಮಂಗಳೂರಿನಲ್ಲಿ ಯಾವ ರೀತಿ ಪ್ರತಿಭಟನೆ ಪ್ರಾರಂಭ ಆಯಿತು, ಯಾರ್ಯಾರು ಇದಕ್ಕೆ ಕಾರಣಕರ್ತಿದ್ದಾರೆ ಪ್ರಚೋದನೆ ಮಾಡಬೇಕಾದ್ರೆ ಅದು ಎಲ್ಲದರ ಮಾಹಿತಿಗಳು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಇಲ್ಲಿ ಇದ್ರ ಮೇಲೇನೆ ವಿಧಾನಸಭೆಯಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿರ್ತಕ್ಕಂಥ ಈ ದೃಶ್ಯ ಒಂದರಲ್ಲಿ ಅಲ್ಲೊಬ್ಬ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ವ್ಯಕ್ತಿ ಘೋಷಣೆ ಕೂಗ್ತಾನೆ, ಅವನಿಗೇನು ಮಾಡಲ್ಲ, ಅವರು ಆ ಬಸ್ ಹತ್ತಲಿಕ್ಕೆ ನಿಂತಿರ್ತಕ್ಕಂಥ ಜನಗಳ ಮೇಲೆ ದಬ್ಬಳಕೆ ಮಾಡ್ತಾರೆ, ನೋಡಬಹುದು. ಅಲ್ಲಿ ನೋಡಿ ಆ ರೆಡ್ ಶರ್ಟ್ ಅವ್ನು ಕೂಗ್ತಾನೆ, ಅವನೇನು ಮುಟ್ಟಲ್ಲ ಅವರು. ಅಲ್ಲಿ ಜನಗಳು ಬಸ್ ಹತ್ತಲಿಕ್ಕೆ ಹೋದಂತ ಅಟ್ಯಾಕ್ ಮಾಡ್ತಾರೆ ಪೊಲೀಸ್ ಇಲಾಖೆಯವರು.
ಅವನು ಕೂಗನ್ ಕೂಗ್ತಾವನೆ, ಅವನ ಬಗ್ಗೆ ಯಾರು ಹೋಗೋದೇ ಇಲ್ಲ ಅವನ ಹತ್ರಕ್ಕೆ. ಇಲ್ಲಿ ಅವ್ರು ಯಾರೋ ಬಸ್ ಸ್ಟಾಪ್ ನಲ್ಲಿ ನಿಂತವನ್ನ ಹುಡುಗ ನಡ್ಕೊಂಡು ಹೋಗ್ತಾರೆ. ಮಾತಾಡ್ತೀಯೋ ಗಾಡಿಲಿ ಹೋಗ್ತೀಯೋ ಅಂತಾನೆ. ಇದು ಅಂಗಡಿ ಮುಂದೆ ನಿಂತ್ಕೊಂಡು ನೋಡ್ತಿದ್ವಿ ಹುಡುಗರುಗಳು ಜನಗಳವರು.